ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರಿಯಾಂಕಾ ರಾಠೋಡ್ ಅಂತ ನಾನು ಅಕಾಡೆಮಿಯ ಪ್ಲಸ್ ಪ್ಲಾಟ್ಫಾರ್ಮ್ನಲ್ಲಿ ವೆರಿಫೈಡ್ ಎಜುಕೇಟರ್ ಆಗಿದ್ದೀನಿ ಸೊ ಪ್ರತಿ ಬುಧವಾರ ಇತಿಹಾಸದ ಪ್ರಮುಖವಾದಂತಹ ಒಂದು ಸಂಗತಿಗಳ ಕುರಿತಾಗಿ ಅಥವಾ ಘಟನೆಗಳ ಕುರಿತಾಗಿ ನಿಮಗೆ ಮಾಹಿತಿಯನ್ನು ಹೇಳ್ತಾ ಇದ್ದೆ ಸೊ ಅದೇ ರೀತಿಯಾಗಿ ಇವತ್ತಿನ ಭಾಗದಲ್ಲಿ ನಾನು ಕೆಲವು ಪ್ರಮುಖವಾದಂತಹ ಸ್ಮಾರಕಗಳ ಕುರಿತಾಗಿ ನಿಮಗೆ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ ಅದು ಹೇಳ್ತಾರಲ್ಲ ಇತಿಹಾಸ ಗತಿಸಿ ಹೋದ ಕಾಲ ಆದರೂ ಕೂಡ ಆ ಗತಿಸಿ ಹೋದಂತಹ ಕಾಲದಲ್ಲಿ ಮಾಡಿದಂತಹ ಕಟ್ಟಿಸಿದಂತಹ ಸ್ಮಾರಕಗಳು ನಮ್ಮನ್ನು ಯಾವಾಗಲೂ ಇತಿಹಾಸವನ್ನು ನೆನಪಿಟ್ಕೊಳ್ಳುವಂತೆ ಮಾಡುತ್ತೆ ಅಂತ ಸೊ ಅದೇ ರೀತಿಯಾಗಿ ನಮ್ಮ ಇತಿಹಾಸದಲ್ಲಿ ಹಲವಾರು ರೀತಿಯ ಸ್ಮಾರಕಗಳು ಇವತ್ತಿಗೂ ಕೂಡ ನಮ್ಮ ಭಾರತ ದೇಶದ ಹೆಮ್ಮೆಯಾಗಿ ಅದು ಅಸ್ತಿತ್ವದಲ್ಲಿದೆ ಹಾಗಾದರೆ ಇವತ್ತಿಂದು ಭಾಗ ಒಂದಾಗಿದೆ ಇದರಲ್ಲಿ ಪ್ರಮುಖವಾದಂತಹ ಸ್ಮಾರಕಗಳ ಕುರಿತಾಗಿ ನಾನು ಮಾಹಿತಿಯನ್ನು ಹೇಳ್ತಾ ಇದ್ದೀನಿ ಸೊ ಸಂಕ್ಷಿಪ್ತವಾಗಿ ನಮ್ಮ ಭಾರತದ ಪ್ರಮುಖ ಐತಿಹಾಸಿಕ ಕಟ್ಟಡಗಳ ಕುರಿತಾಗಿ ಮಾಹಿತಿಯನ್ನು ನೋಡೋಣ ಸೊ ಹಾಗಾದರೆ ಪ್ರಾರಂಭ ಮಾಡೋಣ ಸೊ ಇದೇ ರೀತಿಯಾಗಿ ಪ್ರತಿ ಸಂಚಿಕೆಯಲ್ಲಿ ಇತಿಹಾಸದ ಪ್ರಮುಖವಾದಂತಹ ಮಾಹಿತಿಗಳನ್ನು ನೀಡಲಿಕ್ಕೆ ನಾನು ಪ್ರಯತ್ನವನ್ನು ಪಡ್ತೀನಿ ಸೊ ಅದೇ ರೀತಿಯಾಗಿ ಈ ಒಂದು ಮೊದಲನೆಯ ಒಂದು ಒಂದು ಸ್ಮಾರಕ ಯಾವುದು ಅಂದರೆ ಅದು ತಾಜ್ ಮಹಲ್ ಸೊ ಪ್ರೀತಿಯ ಅದ್ಭುತವಾದಂತಹ ಸಂಕೇತ ತಾಜ್ ಮಹಲ್ ಅದೇ ರೀತಿಯಾಗಿ ವಿಶ್ವದ ಏಳು ಅದ್ಭುತಗಳಲ್ಲಿ ಒಂದಾಗಿದೆ ಈ ಒಂದು ತಾಜ್ ಮಹಲ್ ಸೊ ದೇಶದ ಅತ್ಯಂತ ಜನಪ್ರಿಯ ಪ್ರವಾಸಿ ಆಕರ್ಷಣೆಯಾಗಿದೆ ಅದೇ ರೀತಿಯಾಗಿ ಪ್ರೀತಿಯ ಸಂಕೇತವಾದ ತಾಜನ್ನ ಮೊಘಲ್ ಚಕ್ರವರ್ತಿ ಶಹಜಹಾನ್ ತನ್ನ ರಾಣಿ ಮುಮತಾಜ್ಗಾಗಿ ನಿರ್ಮಿಸಿದ್ರು ಸೊ ಈ ಐತಿಹಾಸಿಕ ಸ್ಮಾರಕದ ಕುರಿತಾಗಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಏನು ಹೇಳಿದ್ರು ಅಂದರೆ ಟಿಯರ್ ಡ್ರಾಪ್ ಆನ್ ದ ಚೀಕ್ ಆಫ್ ಇಟರ್ನಿಟಿ ಅಂತ ಇದರ ಕುರಿತಾಗಿ ಅವರು ಬಣ್ಣಿಸಿದ್ದಾರೆ ಸೊ ಅದೇ ರೀತಿಯಾಗಿ ಈ ಒಂದು ತಾಜ್ ತಾಜ್ಮಹಲನ್ನ ಐವರಿ ವೈಟ್ ಮಾರ್ಬಲ್ ಅನ್ನ ಬಳಸಿಕೊಂಡು ಇದನ್ನ ಮಾಡಲಾಗಿದೆ ಅದೇ ರೀತಿಯಾಗಿ ಯಮುನಾ ನದಿಯ ದಡದಲ್ಲಿ ಇರುವಂತಹ ಆಗ್ರಾದಲ್ಲಿ ಈ ಒಂದು ತಾಜ್ ಮಹಲನ್ನ ನಾವು ನೋಡ್ಬೋದು ಈ ತಾಜ್ ಮಹಲ್ ಪ್ರೇಮದ ಕಾಣಿಕೆಯನ್ನು ನೂರ ಮೂವತ್ತೆರಡರಲ್ಲಿ ಮುಘಲ್ ಎಂಪ್ರರರ್ ಶಹಜಹಾನ್ ತನ್ನ ಫೇವ್ರೇಟ್ ಆಗಿರುವಂತಹ ಹೆಂಡತಿಯಾದಂತಹ ಮಮ್ತಾಜ್ ಮಹಲ್ಗೋಸ್ಕರ ಈ ಒಂದು ಐತಿಹಾಸಿಕ ಸ್ಮಾರಕವನ್ನು ಅವರು ಕಟ್ಟಿಸಿದರು ಸೊ ಈ ಒಂದು ಐತಿಹಾಸಿಕ ಸ್ಮಾರಕ ಸುಮಾರು ನಲ್ವತ್ತೆರಡು ಎಕರೆಗಳಲ್ಲಿ ವಿಸ್ತೃತವಾಗಿ ಹರಡಿಕೊಂಡಿರುವಂತಹ ಪ್ರೇಮದ ಸಂದೇಶವಾಗಿದೆ ಸೊ ಮುಂದಿನ ಒಂದು ಐತಿಹಾಸಿಕವಾದಂತಹ ಒಂದು ಸ್ಮಾರಕದ ಕುರಿತಾಗಿ ಹೇಳಬೇಕಂದ್ರೆ ಅದು ಕುತುಬ್ ಮಿನಾರ್ ಸೊ ಕುತುಬ್ ಮಿನಾರ್ ಅದು ಹೆಸರೇ ಸೂಚಿಸುವಂತೆ ಸೊ ಇದು ಮಿನಾರ್ ಆಗಿದೆ ಓಕೆ ಸೊ ಅದೇ ರೀತಿಯಾಗಿ ಇದರ ಒಂದು ಎತ್ತರ ಇದೆ ಅಲ್ಲ ಎರಡು ನೂರ ಮೂವತ್ನಾಲ್ಕು ಅಡಿ ಎತ್ತರದಲ್ಲಿ ಈ ಮಿನಾರ್ ವಿಶ್ವದ ಅತಿ ಎತ್ತರದ ವೈಯಕ್ತಿಕವಾದಂತಹ ಗೋಪುರವಾಗಿದೆ ಸೊ ಇದರಲ್ಲಿ ಬಳಸಲಾದಂತಹ ಒಂದು ವಾಸ್ತುಶಿಲ್ಪದ ಅದ್ಭುತತೆ ತುಂಬಾ ಸೊಗಸಾಗಿ ಇಲ್ಲಿ ವರ್ಣಿಸಬಹುದು ಸೊ ಈ ಒಂದು ಐತಿಹಾಸಿಕ ಸ್ಮಾರಕ ಕೂಡ ಪ್ರವಾಸಿಗರನ್ನ ಆಕರ್ಷಿಸುವಂತೆ ಅದೇ ರೀತಿಯಾಗಿ ಧೈರ್ಯಶಾಲಿಯ ಗೋಪುರ ಅಂತ ಕೂಡ ಇದನ್ನು ನಾವು ಬಣ್ಣಿಸಬಹುದು ಸೊ ಈ ಸ್ಮಾರಕ ಇದೆಯಲ್ಲ ಇದು ಇವಾಗ ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣಕ್ಕೂ ಕೂಡ ಇದು ಸೇರ್ಪಡೆಯಾಗಿದೆ ಹಾಗಾದರೆ ಈ ಒಂದು ಕುತುಬ್ ಮಿನಾರ್ ಎಲ್ಲಿರೋದು ಅಂದರೆ ಮೆಹರೋಲಿ ಸೊ ದೆಲ್ಲಿಯ ಮೆಹರೋಲಿಯಲ್ಲಿ ಇದನ್ನು ನೋಡಬಹುದು ಅದೇ ರೀತಿಯಾಗಿ ಇದನ್ನ ಹನ್ನೊಂದೂರ ತೊಂಬತ್ತೆರಡರಲ್ಲಿ ದೆಹಲಿ ಸುಲ್ತಾನದ ಸಂಸ್ಥಾಪಕ ಅಥವಾ ಗುಲಾಮಿ ಸಂಸ್ಥಾಪಕ ಗುಲಾಮಿ ಸಂತತಿಯ ಸಂಸ್ಥಾಪಕ ಅಥವಾ ಮುಮ್ಲಕ್ ಸಂತತಿಯ ಒಂದು ಸಂಸ್ಥಾಪಕ ಅಥವಾ ಇಲ್ಬರಿ ಈ ಒಂದು ಸಂತತಿಯ ಸಂಸ್ಥಾಪಕ ಇದೆಲ್ಲ ಬೇರೆ ಬೇರೆ ಹೆಸರುಗಳು ಆ ಒಂದು ಸಂತತಿಯ ಸಂಸ್ಥಾಪಕ ಆದಂತಹ ಕುತ್ಬುದ್ದೀನ್ ಐಬಕ್ ಇದನ್ನ ಈ ಒಂದು ಕುತುಬ್ ಮಿನಾರ್ ಕಟ್ಟಿಸುವಂತಹ ಕಾರ್ಯವನ್ನು ಪ್ರಾರಂಭ ಮಾಡಿದರು ಸೊ ಅದೇ ರೀತಿಯಾಗಿ ಈ ಕುತುಬ್ ಮಿನಾರನ್ನು ಅವರಿಂದ ಅದನ್ನು ಪೂರ್ಣಗೊಳಿಸಲಿಕ್ಕೆ ಆಗಲಿಲ್ಲ ಆದರೆ ಇಲ್ ತಮಿಷ್ ಇದನಲ್ಲ ಸೊ ಇಲ್ ತಮಿಷ್ ಈ ಒಂದು ಕುತುಬ್ ಮಿನಾರ್ ಕಟ್ಟಡವನ್ನು ಅವರು ಪೂರ್ಣಗೊಳಿಸಿದರು ಸೊ ಇದು ಇದೆ ಅಲ್ಲ ತುಂಬಾ ಸೊಗಸಾಗಿ ಇವತ್ತಿಗೂ ಕೂಡ ಏನು ಅದ್ಭುತವಾದಂತಹ ಆಕರ್ ಈ ಒಂದು ಏನು ಪ್ರವಾಸಿಗರನ್ನು ಆಕರ್ಷಿಸುವಂತಹ ಒಂದು ತಾಣವಾಗಿದೆ ಸೊ ಅದೇ ರೀತಿಯಾಗಿ ಈ ಕುತುಬ್ ಮಿನಾರ್ ಪಕ್ಕದಲ್ಲಿ ಇನ್ನೊಂದು ಪ್ರಮುಖವಾದಂತಹ ಮಸೀದಿ ಇದೆ ಅದು ಯಾವುದು ಅಂದ್ರೆ ಕುವತ್ ಉಲ್ ಇಸ್ಲಾಂ ಮಸೀದಿ ಅಂತ ಅದನ್ನ ಕೂಡ ಹನ್ನೊಂದೂರ ತೊಂಬತ್ತೆರಡರಲ್ಲಿ ಕುತ್ಬುದ್ದೀನ್ ಐಬಕ್ ಸೊ ಡೆಲ್ಲಿ ಸುಲ್ತಾನನ ಆಗಿರುವಂತಹ ಕುತ್ಬುದ್ದೀನ್ ಐಬಕರೇ ಸ್ಥಾಪನೆ ಮಾಡಿದ್ದಾರೆ ಸೊ ಮುಂದಿನ ಸ್ಮಾರಕ ಯಾವುದು ಅಂದ್ರೆ ಅದು ಹವಾ ಮಹಲ್ ಜೈಪುರ್ನಲ್ಲಿ ಇರುವಂತಹ ಹವಾಮಹಲ್ ಸೊ ಹವಾಮಹಲನ್ನು ಏನಂತ ಕರೀತಾರೆ ಇಂಗ್ಲೀಷ್ನಲ್ಲಿ ದ ಪ್ಯಾಲೆಸ್ ಆಫ್ ವಿಂಡ್ ಅಂತ ಕರೀತಾರೆ ಅಥವಾ ದ ಪ್ಯಾಲೇಸ್ ಆಫ್ ಬ್ರೀಸ್ ಅಂತ ಕರೀತಾರೆ ಸೊ ಇದು ಇರೋದು ಎಲ್ಲಿ ಅಂದರೆ ನಮ್ಮ ರಾಜಸ್ಥಾನದ ಜೈಪುರ್ ಪಿಂಕ್ ಸಿಟಿಯಲ್ಲಿ ಈ ಒಂದು ಹವಾ ಮಹಲನ್ನ ನಾವು ನೋಡ್ಬೋದು ಸೊ ಈ ಒಂದು ಹವಾಮಹಲ್ ಹೆಸರೇ ಸೂಚಿಸುವಂತೆ ಈ ಹವಾಮಹಲ್ ಇದೆ ಅಲ್ಲ ಸೊ ಇದನ್ನು ಯಾರು ಕಟ್ಟಿಸಿದ್ರು ಅಂದರೆ ಮಹಾರಾಜ ಸವಾಯಿ ಪ್ರತಾಪ್ ಸಿಂಗ್ ಇದನ್ನು ನಿರ್ಮಿಸಿದ್ದಾರೆ ಈ ರಚನೆಯನ್ನು ಹದಿನೇಳು ನೂರ ತೊಂಬತ್ತೊಂಬತ್ತರಲ್ಲಿ ಜೈಪುರದ ಸಂಸ್ಥಾಪಕರಾಗಿದ್ದ ಮಹಾರಾಜ ಸವಾಯ್ ಜೈಸಿಂಗ್ ಅವರ ಮೊಮ್ಮಗ ಮಹಾರಾಜ ಸವಾಯ್ ಪ್ರತಾಪ್ ಸಿಂಗ್ ಅವರು ನಿರ್ಮಿಸಿದ್ದಾರೆ ಸೊ ಅವರಿಗೆ ಈ ಖೇತ್ರಿ ಮಹಲ್ ಇಷ್ಟು ಇಷ್ಟ ಆಗಿಬಿಟ್ಟಿತ್ತು ಅಂದರೆ ಅದರ ಒಂದು ಯುನೀಕ್ ಸ್ಟ್ರಕ್ಚರನ್ನು ಪ್ರಭಾವಿತರಾಗಿ ಅವರು ಏನು ಮಾಡಿದರು ಅಂದರೆ ಈ ಒಂದು ಭವ್ಯವಾದ ಐತಿಹಾಸಿಕವಾದಂತಹ ಮಹಲನ್ನು ಜೈಪುರ್ನಲ್ಲಿ ನಿರ್ಮಿಸಿದರು ಸೊ ಈ ಒಂದು ವಾಸ್ತುಶಿಲ್ಪದ ವಾಸ್ತುಶಿಲ್ಪಿ ಯಾರು ಅಂತ ಹೇಳಬೇಕಂದ್ರೆ ಈ ಒಂದು ಹವಾಮಹಲ್ನ ವಿನ್ಯಾಸಗೊಳಿಸಿದವರು ಯಾರು ಅಂದ್ರೆ ಲಾಲ್ ಚಂದ್ ಉಸ್ತಾದವರು ಸೊ ಈ ಹವಾಮಹಲ್ನ ಒಂದು ವಿಶಿಷ್ಟವನ್ನ ಹೇಳಬೇಕಂದ್ರೆ ಐದು ಮಹಡಿಗಳ ಹೊರಭಾಗ ಜೇನುಗೂಡಂತೆ ಜೇನುಗೂಡಿಗೆ ಹೋಲಿಕೆ ಆಗತ್ತೆ ಅದೇ ರೀತಿಯಾಗಿ ಇಲ್ಲಿ ಒಂಬೈನೂರ ಐವತ್ಮೂರು ಸಣ್ಣ ಕಿಟಕಿಗಳನ್ನ ನಾವು ನೋಡ್ಬೋದು ಆ ರೀತಿಯಾದಂತಹ ಒಂದು ಸಣ್ಣ ಕಿಟಕಿಗಳನ್ನ ರಾಜಸ್ಥಾನದಲ್ಲಿ ಏನಂತ ಕರೀತಾರೆ ಝರೋಕಾ ಅಂತ ಕರೀತಾರೆ ಸೊ ಝರೋಕಾ ಇದೆಲ್ಲ ಇವಾಗ ಈ ಒಂದು ಆ ಏನು ಕ್ರಾಫ್ಟ್ನಲ್ಲಿ ತುಂಬಾ ಒಂದು ಪ್ರಸಿದ್ಧಿಯನ್ನು ಪಟ್ಕೊಂಡಿದೆ ಸೊ ಆ ಒಂದು ಕಲೆಗೆ ತುಂಬನೇ ಆದಂತಹ ಒಂದು ಪ್ರಾಮುಖ್ಯತೆ ಕೂಡ ದೊರೆತಿದೆ ಸೊ ಇದು ಕೂಡ ಒಂದು ಐತಿಹಾಸಿಕವಾದಂತಹ ಒಂದು ಕಟ್ಟಡ ಸ್ಮಾರಕ ಅಂತ ಹೇಳ್ಬೋದು ಓಕೆ ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಆದಂಥ ಒಂದು ಸ್ಮಾರಕ ಯಾವುದು ಅಂದರೆ ಅದು ವಿಕ್ಟೋರಿಯಾ ಮೆಮೋರಿಯಲ್ ಅಂತ ಸೊ ವಿಕ್ಟೋರಿಯಾ ಮೆಮೊರಿಯಲ್ ಇದೆಯಲ್ಲ ಇದನ್ನು ಕೋಲ್ಕತ್ತಾದ ಒಂದು ಹೆಮ್ಮೆ ಅಂತ ಹೆಮ್ಮೆ ಗೌರವ ಅಂತ ಕರೆಯಲಾಗತ್ತೆ ಸೊ ಇದನ್ನು ಇದೆ ಅಲ್ಲ ನೂರ ಆರರಿಂದ ಹತ್ತೊಂಬತ್ತು ನೂರ ಇಪ್ಪತ್ತೊಂದರವರೆಗೆ ರಾಣಿ ವಿಕ್ಟೋರಿಯಾ ಅಥವಾ ಕ್ವೀನ್ ವಿಕ್ಟೋರಿಯಾ ಅವರ ಒಂದು ಸ್ಮರಣಾರ್ಥಕವಾಗಿ ಇದನ್ನು ಕಟ್ಟಿಸಲಾಯಿತು ಆದರೆ ಇವಾಗ ಇದೆ ಅಲ್ಲ ಈ ಒಂದು ದ ವಿಕ್ಟೋರಿಯಾ ಮೆಮೊರಿಯಲ್ ಇದೆಯಲ್ಲ ಇವಾಗ ಏನಾಗಿದೆ ಅಂದರೆ ಮ್ಯೂಸಿಯಮ್ ಆಗಿದೆ ಸೊ ನಮ್ಮ ಮಿನಿಸ್ಟ್ರಿ ಆಫ್ ಕಲ್ಚರ್ ಆ ಒಂದು ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಇದು ಮ್ಯೂಸಿಯಂ ಆಗಿ ಕಾರ್ಯವನ್ನು ಮಾಡ್ತಾ ಇದೆ ಸೊ ಅದೇ ರೀತಿಯಾಗಿ ಈ ವಿಕ್ಟೋರಿಯಾ ಮಹಲ್ ಇದೆ ಅಲ್ಲ ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಇದನ್ನು ಎಸ್ಟಾಬ್ಲಿಷ್ ಮಾಡಲಾಗಿತ್ತು ಸೊ ಆ ಒಂದು ಟೈಮ್ನಲ್ಲಿ ಏನಾಗಿತ್ತು ಅಂದರೆ ಸೊ ವಿಕ್ಟೋರಿಯಾ ಅವರು ತೀರ್ಕೊಂಡ ನಂತರ ಅವರ ಸ್ಮರಣಾರ್ಥಕವಾಗಿ ಏನಾದರೂ ಮಾಡಬೇಕು ಅಂತ ಯೋಚನೆಯನ್ನು ಮಾಡಲಾಗಿತ್ತು ಸೊ ಆ ಒಂದು ಸಂದರ್ಭದಲ್ಲಿ ಆ ಟೈಮ್ನಲ್ಲಿ ಇದ್ದಂತಹ ವೈಸ್ರಾಯ್ ಆಫ್ ಇಂಡಿಯಾ ಕರ್ಜನ್ ಅವರು ಇರ್ತಾರಲ್ಲ ಸೊ ಮಾರ್ಕಸ್ ಕರ್ಜನ್ ಅವರು ಈ ಒಂದು ಮೆಮೊರಿಯಲನ್ನು ಅವರು ಸಜೆಸ್ಟ್ ಮಾಡ್ತಾರೆ ಸೊ ಇದು ಇದೆ ಅಲ್ಲ ಸೊ ಆಮೇಲೆ ಏನಾಗುತ್ತೆ ಅಂದರೆ ಈ ಮೆಮೊರಿಯಲ್ ಇದೆ ಅಲ್ಲ ಇವಾಗ ಈ ಒಂದು ಭಾರತ ಸರ್ಕಾರದ ಆರ್ಟ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿದೆ ಸೊ ಮ್ಯೂಸಿಯಮ್ ಆಗಿ ಇದು ಪರಿವರ್ತನೆ ಆಗಿದೆ ಓಕೆ ಸೊ ಮುಂದಿನ ಇಂಪಾರ್ಟೆಂಟ್ ಆದಂಥ ಒಂದು ಸ್ಮಾರಕ ಯಾವುದು ಅಂದರೆ ಇಂಡಿಯಾ ಗೇಟ್ ಸೊ ಇಂಡಿಯಾ ಗೇಟ್ ಇದರ ಕುರಿತಾಗಿ ಬಹಳ ಜನರಿಗೆ ಗೊತ್ತಿದೆ ಸೊ ಇಂಡಿಯಾ ಗೇಟ್ ಎಂದು ಜನಪ್ರಿಯವಾಗಿರುವ ಅಖಿಲ ಭಾರತ ಯುದ್ಧ ಸ್ಮಾರಕ ಇರೋದು ಎಲ್ಲಿ ಸೊ ನಮ್ಮ ನವದೆಹಲಿಯಲ್ಲಿ ಈ ಒಂದು ಯುದ್ಧ ಸ್ಮಾರಕವನ್ನು ನಾವು ನೋಡ್ಬೋದು ಸೊ ಹಾಗಾದರೆ ಈ ಒಂದು ಯುದ್ಧ ಸ್ಮಾರಕವನ್ನು ಯಾಕೆ ಕಟ್ಟಿಸಲಾಯಿತು ಅಂದರೆ ಸೊ ಮೊದಲ ವಿಶ್ವ ಯುದ್ಧ ಮತ್ತು ಮೂರನೇ ಆಂಗ್ಲೋ ಅಫ್ಘಾನ್ ಯುದ್ಧದಲ್ಲಿ ಮರಣ ಹೊಂದಿದ ಭಾರತೀಯ ಮತ್ತು ಬ್ರಿಟಿಷ್ ಎಂಬತ್ತೆರಡು ಸಾವಿರ ಸೈನಿಕರಿಗೆ ಈ ಒಂದು ಇಂಡಿಯಾ ಗೇಟನ್ನು ಸಮರ್ಪಿಸಲಾಗಿದೆ ಸೊ ಅದೇ ರೀತಿಯಾಗಿ ಇದು ಇದೆಯಲ್ಲ ಆಲ್ ಇಂಡಿಯಾ ವಾರ್ ಮೆಮೊರಿಯಲ್ ಅಂತ ಕೂಡ ಇದನ್ನು ಕರೆಯಲಾಗುತ್ತೆ ಯಾಕಂದರೆ ಎಲ್ಲ ಯುದ್ಧಗಳಿಗೆ ಸ್ಮರಣಾರ್ಥಕವಾಗಿ ಇದನ್ನು ಕಟ್ಟಿಸಲಾಗಿದೆ ಇಂಡಿಯಾ ಗೇಟ್ ಅಂತ ಸೊ ಇದು ರಾಜ್ಪಥ್ನಲ್ಲಿ ಇರುವಂತಹ ಪ್ರಮುಖವಾದಂತಹ ಒಂದು ಕಟ್ಟಡ ಆಗಿದೆ ಸೊ ಅದೇ ರೀತಿಯಾಗಿ ಈ ಒಂದು ಐತಿಹಾಸಿಕ ಕಟ್ಟಡ ಇದೆಲ್ಲ ಇರೋದು ಎಲ್ಲಿ ಅಂದರೆ ಡೆಲ್ಲಿಯಲ್ಲಿ ಸೊ ಈ ಕಟ್ಟಡದ ಹತ್ತಿರ ಒಂದು ಅಮರ ಜ್ಯೋತಿಯನ್ನು ನಾವು ನೋಡ್ಬೋದು ಅದನ್ನು ಜವಾನ್ ಜ್ಯೋತಿ ಅಂತ ಕರೆಯಲಾಗತ್ತೆ ಸೊ ಇದು ಇದೆಯಲ್ಲ ಭಾರತದ ಶಾಶ್ವತ ಅಮರ ಸೈನಿಕರನ್ನ ಈ ಸಂಕೇತಿಸುವಂತಹ ಒಂದು ಪ್ರಮುಖವಾದಂತಹ ಕಟ್ಟಡ ಯಾವುದು ಅಂದ್ರೆ ಅದು ಇಂಡಿಯಾ ಗೇಟ್ ಕಟ್ಟಡ ಆಗಿದೆ ಸೊ ಮುಂದಿನ ಇಂಪಾರ್ಟೆಂಟ್ ಆದಂತಹ ಒಂದು ಸ್ಮಾರಕ ಯಾವುದು ಅಂದ್ರೆ ಜಲಿಯನ್ ವಾಲಾಬಾಗ್ ಉದ್ಯಾನವನ ಸೊ ಇರೋದು ಎಲ್ಲಿ ಸೊ ಅಮೃತ್ಸರ್ನಲ್ಲಿ ಸೊ ಅದೇ ಅಮೃತ್ಸರ್ನಲ್ಲಿ ನಾವು ಗೋಲ್ಡನ್ ಟೆಂಪಲ್ ಅನ್ನ ಕೂಡ ನೋಡಬಹುದು ಸೊ ಅದೇ ರೀತಿಯಾಗಿ ಅಮೃತ್ಸರ್ನಲ್ಲಿ ಈ ಒಂದು ಹತ್ಯಾಕಾಂಡದ ಒಂದು ಸಂಕೇತವಾಗಿರುವಂತಹ ಜಲಿಯನ್ ವಾಲಾಬಾಗ್ ಅನ್ನ ಕೂಡ ನಾವು ನೋಡಬಹುದು ಸೊ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಗಿದ್ದು ಹತ್ತೊಂಬತ್ ಹತ್ತೊಂಬತ್ತು ಏಪ್ರಿಲ್ ಹದಿಮೂರರಂದು ಸೊ ಆ ದಿನವನ್ನ ಪಂಜಾಬಿಗರು ನಮ್ಮ ಹತ್ರ ಯಾವ ರೀತಿಯಾಗಿ ನಾವು ಸುಗ್ಗಿಯನ್ನು ಆಚರಣೆ ಮಾಡ್ತೀವಲ್ಲ ಅದೇ ರೀತಿಯಾಗಿ ಪಂಜಾಬ್ ದೇಶದವರು ಬೈಸಾಕಿ ಅಂತ ಆಚರಣೆ ಮಾಡ್ತಾರೆ ಸೊ ಬೈಸಾಕಿ ಅಂತ ಆಚರಣೆ ಮಾಡಲಿಕ್ಕೂ ಕೂಡ ಅದರದೇ ಆದಂಥ ಹಿನ್ನೆಲೆ ಇದೆ ಸೊ ಆ ಒಂದು ಪಂಜಾಬ್ನ ಒಂದು ಸಿಖ್ ಗುರು ಇರ್ತಾರಲ್ಲ ಸೊ ಖಾಲ್ಸಾ ಪಂಥವನ್ನು ಅದೇ ದಿನದಂದು ಅವರು ಏನು ರಚನೆ ಮಾಡಿದರು ಅದರ ಒಂದು ನೆನಪಾರ್ಥವಾಗಿ ಅವರು ಬೈಸಾಕಿಯನ್ನು ಆಚರಣೆ ಮಾಡ್ತಾರೆ ಸೊ ಆ ಒಂದು ದಿನ ಏನಾಗುತ್ತೆ ಅಂದರೆ ಸೊ ಪಂಜಾಬಿಗರು ಬೈಸಾಕಿ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಅಲ್ಲಿ ಸಭೆ ಸೇರಿರ್ತಾರೆ ಸೊ ಜನರಲ್ ಟೈಯರ್ ಏನು ಮಾಡ್ತಾನೆ ಏಕಾಏಕಿ ಬಂದು ಅಲ್ಲಿ ಇರುವಂತಹ ಎಲ್ಲ ಜನರನ್ನು ಆತ ಗುಂಡಿಕ್ಕಿ ಸಾಯಿಸ್ತಾನೆ ಸೊ ಅಲ್ಲಿ ಮಡಿದವರಿಗೋಸ್ಕರ ಇವಾಗ ಜಲಿಯನ್ ವಾಲಾಬಾಗ್ ಸ್ಮಾರಕವನ್ನು ಇವಾಗ ನಿರ್ಮಾಣ ಮಾಡಲಾಗಿದೆ ಸೊ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಸೊ ಇದು ಕೂಡ ನಮ್ಮ ನಮಗೆ ಸ್ವಾತಂತ್ರ್ಯವನ್ನ ನೀಡಲಿಕ್ಕೋಸ್ಕರ ಎಷ್ಟೋ ಜನ ಪ್ರಾಣವನ್ನ ತ್ಯಾಗ ನೀಡಿದಕ್ಕೋಸ್ಕರ ಪ್ರಮುಖವಾದಂತಹ ಸ್ಮಾರಕ ಅಂತಾನೆ ಹೇಳ್ಬಹುದು ಮುಂದಿನ ಇಂಪಾರ್ಟೆಂಟ್ ಆದಂತಹ ಒಂದು ಟೆಂಪಲ್ ಯಾವುದು ಅಂದರೆ ಅದು ಕೋನಾರ್ಕ್ ಸನ್ ಟೆಂಪಲ್ ಅಂತ ಹೇಳ್ಬೋದು ಬ್ಲ್ಯಾಕ್ ಪಗೋಡಾ ಅಂತ ಹೇಳ್ಬೋದು ಸೂರ್ಯ ಟೆಂಪಲ್ ಅಂತ ಹೇಳ್ಬಹುದು ಸೊ ಇದೇ ರೀತಿಯಾಗಿ ಅದೇ ರೀತಿಯಾಗಿ ರಥ ಟೆಂಪಲ್ ಅಂತ ಕೂಡ ಇದನ್ನ ಹೇಳ್ಬಹುದು ಸೊ ಇದು ಇದೆಯಲ್ಲ ಪ್ರಮುಖವಾಗಿ ಹದಿಮೂರನೆಯ ಶತಮಾನದ ಒಂದು ದೇವಾಲಯದ ವಾಸ್ತುಶಿಲ್ಪದ ಅದ್ಭುತ ಅಂತಾನೆ ಇದನ್ನ ಹೇಳ್ಬಹುದಾಗಿದೆ ಈ ದೇವಾಲಯವನ್ನ ಯಾರು ನಿರ್ಮಾಣ ಮಾಡಿದ್ರು ಅಂದರೆ ಸೊ ಪೂರ್ವ ಗಂಗಾ ರಾಜವಂಶದ ಒಂದನೆಯ ನರಸಿಂಹ ದೇವ ಇದನ್ನ ಕಟ್ಟಿಸಿದ್ದಾನೆ ಅಂತ ನಂಬಲಾಗಿದೆ ಸೊ ಈ ದೇವಾಲಯವನ್ನ ರಥ ದೇವಾಲಯ ಅಂತ ಕರೀಲಿಕ್ಕೂ ಕೂಡ ಒಂದು ಕಾರಣ ಇದೆ ಯಾಕಂದ್ರೆ ಈ ಒಂದು ದೇವಾಲಯ ರಥದ ಆಕಾರದಲ್ಲಿ ಇರೋದನ್ನ ನಾವು ನೋಡ್ಬೋದು ಸೊ ಇಲ್ಲಿ ಇರುವಂತಹ ಪ್ರತಿಯೊಂದು ವಸ್ತು ಇದೆ ಅಲ್ಲ ಅದು ಕಲ್ಲಿನಿಂದ ಕೆತ್ತಲಾದಂತಹ ವಸ್ತುಗಳನ್ನು ನಾವು ನೋಡ್ಬೋದು ಸೊ ಆದ್ರೆ ಏನಾಯ್ತು ಅಂದ್ರೆ ಈ ಒಂದು ಮೊಹಮ್ಮದ್ ಅಹ್ ಘಜ್ನಿ ಭಾರತದ ಮೇಲೆ ಸೋಮನಾ ತನ್ನ ಹದಿನಾರನೇ ದಾಳಿಯನ್ನ ಮಾಡಿದಾಗ ಸೊ ಹದಿನಾರನೇ ದಂಡಯಾತ್ರೆಯನ್ನ ಮೊಹಮ್ಮದ್ ಗಜನೆ ಇದನ್ನೆಲ್ಲ ಮಾಡಿದಾಗ ಹದಿನಾರನೇ ದಾಳಿ ಯಾವುದರ ಮೇಲೆ ಮಾಡಿದ ಅಂದರೆ ಗುಜರಾತದ ಈ ಒಂದು ಸೋಮನಾಥ ಅಂದರೆ ಇವಾಗ ನಾನು ಸುಮ್ಮನೆ ಹಾಗೆ ಹಿಸ್ಟ್ರಿ ಕುರಿತಾಗಿ ಹೇಳ್ತಾ ಇದ್ದೀನಿ ಸೊ ಸೋಮನಾಥದ ದೇವಾಲಯದ ಮೇಲೆ ಆತ ದಾಳಿಯನ್ನ ಮಾಡಿದ ಸೊ ಅದೇ ರೀತಿಯಾಗಿ ಆ ಒಂದು ಸೋಮನಾಥ ದೇವಾಲಯ ಫುಲ್ ಅದು ಹಾಳಾಯಿತು ಸೊ ಅದೇ ರೀತಿಯಾಗಿ ಇವಾಗಲೂ ಕೂಡ ಭಾರತದ ಬೇರೆ ಬೇರೆ ರೀತಿಯಾದಂಥ ಒಂದು ದೇವಸ್ಥಾನಗಳು ಅದು ಏನಾಗಿದೆ ಅಂದರೆ ಪ್ರಮುಖ ಭಾಗಗಳು ಹಾಳಾಗಿದೆ ಸೊ ಅದು ಸಮಯಕ್ಕೆ ತಕ್ಕಂತೆ ಹಾಳಾಗಿರ್ಬೋದು ಅದೇ ರೀತಿಯಾಗಿ ಅದು ಆಕ್ರಮಣದಿಂದ ಹಾಳಾಗಿರೋದನ್ನು ಕೂಡ ನಾವು ನೋಡ್ಬೋದು ಸೊ ಅದೇ ರೀತಿಯಾಗಿ ಈ ಒಂದು ಕೋನಾರ್ಕ್ ಸನ್ ಟೆಂಪಲ್ ಇದೆ ಅಲ್ಲ ಸೊ ಅದು ಕೂಡ ಇವಾಗ ಅದರ ಪ್ರಮುಖ ರಚನೆಯ ಒಂದು ಆ ಒಂದು ಪ್ರಸ್ತುತ ರಚನೆಯ ಪ್ರಮುಖ ಭಾಗ ಹಾಳಾಗಿರೋದನ್ನು ನೋಡ್ಬೋದು ಆದರೂ ಕೂಡ ಇವಾಗಲೂ ಕೂಡ ಅದು ಇನ್ನು ಅತ್ಯಂತ ಆಕರ್ಷಣೀಯ ಒಂದು ತಾಣ ಆಗಿದೆ ಮತ್ತೆ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿ ಸೇರ್ಪಡೆಯಾಗಿದೆ ಮತ್ತೆ ಇದು ಸೂರ್ಯನಿಗೆ ಸಮರ್ಪಿತವಾದಂತಹ ಒಂದು ದೇವಾಲಯ ಮತ್ತೆ ಇದರಲ್ಲಿ ಬಳಸಲಾದಂತ ಒಂದು ಶಿಲ್ಪ ಅಂದ್ರೆ ವಾಸ್ತುಶಿಲ್ಪ ಯಾವುದು ಅಂದರೆ ಕಳಿಂಗ ಆರ್ಕಿಟೆಕ್ಚರ್ ಅನ್ನ ಈ ಒಂದು ಶಿಲ್ಪದಲ್ಲಿ ಬಳಸಲಾಗಿದೆ ಸೊ ಅದು ಸೋಮನಾಥ ಟೆಂಪಲ್ ಅದು ಸುಮ್ಮನೆ ಎಕ್ಸಾಂಪಲ್ ಅಂತ ಹೇಳಿದೆ ಯಾಕಂದರೆ ಅದು ದಾಳಿಯಿಂದ ಹಾಳಾದಂಥ ಒಂದು ಪ್ರಮುಖವಾದಂತಹ ದೇವಾಲಯ ಗುಜರಾತಲ್ಲಿದ್ದು ಸೊ ಅದೇ ರೀತಿಯಾಗಿ ನಮ್ಮ ಭಾರತದ ಹಲವಾರು ಸ್ಮಾರಕಗಳು ಹಾಳಾಗಿರೋದನ್ನ ನಾವು ನೋಡ್ಬೋದು ಮುಂದಿನ ಪ್ರಮುಖವಾದಂಥ ಒಂದು ಐತಿಹಾಸಿಕವಾದಂಥ ಒಂದು ಸ್ಮಾರಕ ಯಾವುದು ಅಂದರೆ ರೆಡ್ ಫೋರ್ಟ್ ಅಥವಾ ಕೆಂಪು ಕೋಟೆ ಸೊ ಇದನ್ನು ನೂರ ನಾಲ್ವತ್ತೆಂಟರಿಂದ ಕೆಂಪು ಕೋಟೆ ಮೊಘಲ್ ಆಡಳಿತ ಮತ್ತು ಅಧಿಕಾರದ ಅಧಿಕೃತ ಸ್ಥಾನವಾಗಿ ಇತ್ತು ಸೊ ಇದನ್ನು ಐದನೇ ಮೊಘಲ್ ಚಕ್ರವರ್ತಿ ಶಹಜಹಾನ್ ಸಾಮ್ರಾಜ್ಯದ ರಾಜಧಾನಿಯನ್ನು ಆಗ್ರಾದಿಂದ ದೆಹಲಿಗೆ ತಳಾ ಸ್ಥಳಾಂತರಿಸಲು ನಿರ್ಧರಿಸಿದಾಗ ಇದನ್ನು ಇಲ್ಲಿ ಸ್ಥಾಪನೆ ಮಾಡಲಾಯಿತು ಅಂತ ಹೇಳ್ಬೋದು ಸೊ ಈ ರೆಡ್ ಫೋರ್ಟ್ ಇದೆ ಅಲ್ಲ ಇದನ್ನ ರೆಡ್ ಫೋರ್ಟ್ ಅಂತ ಅಥವಾ ಕೆಂಪು ಕೋಟೆ ಅಂತ ಕರೀಲಿಕ್ಕೆ ಪ್ರಮುಖ ಕಾರಣ ಏನಂದ್ರೆ ಇದರ ಒಂದು ನಿರ್ಮಾಣ ಕಾರ್ಯದಲ್ಲಿ ಕೆಂಪು ಮರಳುಗಳನ್ನ ಬಳಸಿ ಇದನ್ನ ನಿರ್ಮಿಸಲಾಗಿದೆ ಅದೇ ರೀತಿಯಾಗಿ ಮೊಘಲ್ ಯುಗದ ವಾಸ್ತುಶಿಲ್ಪದ ಅದ್ಭುತಗಳನ್ನ ಉದಾಹರಣೆಯಾಗಿ ಈ ಒಂದು ಕೆಂಪು ಕೋಟೆಯಲ್ಲ ನೋಡ್ಬೋದು ನೋಡಬಹುದು ಮತ್ತೆ ಎರಡ್ ಸಾವಿರದ ಏಳರಲ್ಲಿ ಇಲ್ಲಿ ಇದು ಯಾವುದಕ್ಕೆ ಸೇರ್ಪಡೆಯಾಯಿತು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಕ್ಕೆ ಇದು ಸೇರ್ಪಡೆಯಾಯಿತು ಇವಾಗ ಇದೆ ಅಲ್ಲ ಈ ರೆಡ್ ಫೋರ್ಟನ್ನು ನಾವು ಯಾವ ರೀತಿಯಾಗಿ ಅಲ್ಲಿ ಈ ಒಂದು ಸಮಾರಂಭವನ್ನು ಮಾಡ್ತೀವಿ ಅಂದರೆ ಸೊ ಪ್ರತಿ ವರ್ಷ ಆಗಸ್ಟ್ ಹದಿನೈದನೇ ತಾರೀಕಂದು ನಮ್ಮ ಸ್ವತಂತ್ರ ದಿನಾಚರಣೆಯಂದು ಪ್ರಧಾನಮಂತ್ರಿಗಳು ಈ ಒಂದು ರೆಡ್ ಫೋರ್ಟಲ್ಲಿ ಈ ಒಂದು ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸುವ ಮೂಲಕ ತಮ್ಮ ಒಂದು ಭಾಷಣವನ್ನು ಮಾಡ್ತಾರೆ ಸೊ ಈ ಒಂದು ರೆಡ್ ಫೋರ್ಟ್ ನ ಆರ್ಕಿಟೆಕ್ಟ್ ಯಾರಾಗಿದ್ರು ಅಂದ್ರೆ ಉಸ್ತಾದ್ ಅಹಮದ್ ಲಾಹೋರಿ ಅವರು ಆಗಿದ್ರು ಮತ್ತೆ ಇದನ್ನ ಇಂಡೋ ಇಸ್ಲಾಮಿಕ್ ಮುಘಲ್ ಶೈಲಿಯಲ್ಲಿ ಕಟ್ಟಲಾದಂತಹ ಪ್ರಮುಖವಾದಂತಹ ಕಟ್ಟಡ ಮುಂದಿನ ಪ್ರಮುಖವಾದಂತ ಒಂದು ಸ್ಮಾರಕ ಯಾವುದು ಅಂದರೆ ಅದು ಕೇವ್ಸ್ ಕೇವ್ಸ್ಗಳು ಆಗಿದೆ ಸೊ ಎಲಿಫೆಂಟಾ ಗುಹೆಗಳು ಸೊ ಇದು ಕೂಡ ವಿಶ್ವ ಪರಂಪರೆಯ ತಾಣದಲ್ಲಿ ಸೇರ್ಕೊಂಡಂತಹ ಪ್ರಮುಖವಾದಂತಹ ಸ್ಮಾರಕ ಆಗಿದೆ ಸೊ ಕಲ್ಲಿನಿಂದ ಕೆತ್ತಲಾದಂತಹ ಹಲವಾರು ವಾಸ್ತುಶಿಲ್ಪದ ನಿದರ್ಶನವಾಗಿದೆ ಅಂತಾನೆ ಹೇಳ್ಬೋದು ಸೊ ಇದು ಇದೆಯಲ್ಲ ಈ ಒಂದು ಎಲಿಫೆಂಟಾ ಕೇವ್ಸ್ಗಳು ಮುಂಬೈನಿಂದ ಸುಮಾರು ಹನ್ನೊಂದು ಕಿಲೋಮೀಟರ್ ದೂರದಲ್ಲಿ ಒಂದು ದ್ವೀಪವಿದೆ ಅಲ್ಲಿ ಈ ಒಂದು ಎಲಿಫೆಂಟ ಗುಹೆಗಳನ್ನು ನಾವು ನೋಡ್ಬೋದು ಸೊ ಈ ಇದೆ ಇದೆಯಲ್ಲ ಈ ಎಲಿಫೆಂಟಾ ಗುಹೆಯಲ್ಲಿ ನಾವು ಹಿಂದೂ ದೇವರಾದಂತಹ ಶಿವನ ಒಂದು ಮೂರ್ತಿಗಳನ್ನು ನಾವು ನೋಡ್ಬೋದಾಗಿದೆ ಸೊ ಅದೇ ರೀತಿಯಾಗಿ ಈ ಒಂದು ಏನು ಈ ಐಲ್ಯಾಂಡ್ ಇದೆ ಅಲ್ಲ ಸೊ ಇದು ಬಾಂಬೆಯಿಂದ ಹನ್ನೊಂದು ಕಿಲೋಮೀಟರ್ ದೂರದಲ್ಲಿ ಇದೆ ಇಲ್ಲಿ ಹಿಂದೂ ದೇವಾಲಯದೊಂದಿಗೆ ಬುದ್ಧಿಸ್ಟ್ ಸ್ತೂಪ ಮೌಂಟ್ಗಳನ್ನು ಕೂಡ ನಾವು ಇದರಲ್ಲಿ ನೋಡ್ಬೋದಾಗಿದೆ ಸೊ ಅದೇ ರೀತಿಯಾಗಿ ಈ ಒಂದು ಹತ್ತೊಂಬತ್ತು ನೂರ ಎಂಬತ್ತೇಳರ ಒಂದು ಇನ್ಸ್ಕ್ರಿಪ್ಷನ್ನಲ್ಲಿ ಇದರ ಒಂದು ಉಲ್ಲೇಖವನ್ನು ನಾವು ನೋಡ್ಬೋದಾಗಿದೆ ಮತ್ತು ಕೇವ್ಸ್ ಕೇವ್ಸ್ಗಳನ್ನು ರಾಕ್ ಕಟ್ ಸ್ಟೋನ್ ಸ್ಕಲ್ಪ್ಚರ್ ಅಂತ ಕೂಡ ಇದನ್ನು ಕರೆಯಲಾಗತ್ತೆ ಓಕೆ ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಬರುವಂಥದ್ದು ಯಾವುದು ಅಂದರೆ ಅದು ಗ್ವಾಲಿಯರ್ ಫೋರ್ಟ್ ಆಗಿದೆ ಸೊ ಗ್ವಾಲಿಯರ್ ಫೋರ್ಟ್ ಇರೋದು ಎಲ್ಲಿ ಸೊ ಗ್ವಾಲಿಯರ್ ಫೋರ್ಟ್ ಇದೆ ಅಲ್ಲ ಮಧ್ಯ ಭಾರತದ ಗ್ವಾಲಿಯರ್ ಬಳಿಯ ಬೆಟ್ಟದ ಕೋಟೆ ಇದಾಗಿದೆ ಸೊ ಈ ಕೋಟೆ ಕನಿಷ್ಠ ಹತ್ತನೆಯ ಶತಮಾನದಿಂದಲೂ ಅಸ್ತಿತ್ವದಲ್ಲಿರುವಂತಹ ಪ್ರಮುಖವಾದಂತಹ ಕೋಟೆ ಆಗಿದೆ ಸೊ ಇದರಲ್ಲಿ ಆರನೇ ಶತಮಾನದ ಆರಂಭದಲ್ಲಿಯೇ ಅಸ್ತಿತ್ವದಲ್ಲಿರುವಂತಹ ಶಾಸನಗಳನ್ನು ಸ್ಮಾರಕಗಳನ್ನ ನಾವು ನೋಡ್ಬೋದು ಸೊ ಕೋಟೆಯನ್ನು ಯಾರು ಕಟ್ಟಿಸಿದ್ರು ಅಂತ ಸೊ ಹಲವಾರು ವಿಭಿನ್ನ ಆಡಳಿತಗಾರರ ಒಂದು ನಿಯಂತ್ರಣದಲ್ಲಿ ಇರೋದ್ರಿಂದ ಯಾರು ನಿರ್ದಿಷ್ಟವಾಗಿ ಕಟ್ಟಿದ್ರು ಅನ್ನೋದರ ಕುರಿತಾಗಿ ಸ್ವಲ್ಪ ಏನು ಅಷ್ಟು ಇದಿಲ್ಲ ಓಕೆ ಯಾಕಂದರೆ ಈ ಕೋಟೆ ಇದೆಯಲ್ಲ ಇತಿಹಾಸದ ಪ್ರಮುಖವಾದಂತಹ ಎಲ್ಲ ಆಡಳಿತಗಾರರಲ್ಲಿ ಅದು ಏನು ಆಡಳಿತದ ನಿಯಂತ್ರಣದಲ್ಲಿ ಇತ್ತು ಆದರೆ ಬಹಳ ಜನ ಹೇಳುವ ಪ್ರಕಾರ ಗುಜರಿ ಮಹಲ್ ಅಥವಾ ಮನ್ ಮಂದಿರ್ ಇದನ್ನ ಮಾನ್ ಸಿಂಗ್ ತೋಮರ್ ಮಾನ್ ಸಿಂಗ್ ತೋಮರ್ ಇದನ್ನು ಕಟ್ಸಿದ್ದಾರೆ ಅಂತ ಹೇಳಲಾಗತ್ತೆ ಸೊ ಮಾನ್ ಸಿಂಗ್ ತೋಮರ್ ಇದನ್ನು ಅಂದರೆ ಹತ್ತೊಂಬತ್ತು ನೂರ ಎಂಬತ್ತಾರರಿಂದ ನೂರ ಹದಿನಾರು ಆತನ ಒಂದು ಆಡಳಿತಾವಧಿ ಸೊ ಅದರಲ್ಲಿ ಈ ಗುಜರಿ ಮಹಲ್ ಪ್ಯಾಲೇಸನ್ನು ಸೊ ಯಾವಾಗ ಅಂದರೆ ಕ್ವೀನ್ ಮೃಗ್ನಾಯಿ ಮೃಗ್ಞಾನಿ ಅವರ ಒಂದು ಸ್ಮರಣಾರ್ಥಕವಾಗಿ ಅದನ್ನು ಕಟ್ಸಲಾಗಿತ್ತು ಈ ಗ್ವಾಲಿಯರ್ ಫೋರ್ಟ್ ಅನ್ನ ಸೊ ಇದು ನಾನಿವಾಗ ಹೇಳಿದ್ದು ಮಾನ್ಸಿಂಗ್ ತೋಮರ್ ಇದಾರಲ್ಲ ಅವರು ಏನು ಕಟ್ಸಿದ್ರು ಅಂದರೆ ಗುಜರಿ ಮಹಲ್ ಅನ್ನ ಅವರು ಕಟ್ಸಿದ್ರು ಆದರೆ ಈ ಒಂದು ಗ್ವಾಲಿಯರ್ ಫೋರ್ಟನ್ನು ಯಾರು ಕಟ್ಟಿಸಿದ್ರು ಅಂದರೆ ಅಲ್ಲಿನ ಒಂದು ಸ್ಥಳೀಯ ಲೋಕಲ್ ಕಿಂಗ್ ಆಗಿರುವಂತಹ ಸೂರಜ್ ಸೇನ್ ಮೂರನೆಯ ಸಿ ಅಥವಾ ಶತಮಾನದಲ್ಲಿ ಅವರು ಕಟ್ಸಿದ್ರು ಅಂತ ಹಲವಾರು ಇತಿಹಾಸಕಾರರು ಹೇಳ್ತಾರೆ ಯಾಕಂದ್ರೆ ಆ ಒಂದು ಟೈಮ್ನಲ್ಲಿ ಈ ಒಂದು ಲೋಕಲ್ ಲೆಜೆಂಡ್ ಆಗಿದ್ದ ಯಾರು ಅಂದ್ರೆ ಸೂರಜ್ ಸೇನ್ ಸೊ ಆತ ಕಟ್ಟಿಸಿರ್ಬೇಕು ಅಂತ ಹೇಳಲಾಗತ್ತೆ ಸೊ ನೆಕ್ಸ್ಟ್ ಬರೋದು ಮೈಸೂರು ಪ್ಯಾಲೆಸ್ ಸೊ ನಮ್ಮ ಕರ್ನಾಟಕದ ಹೆಮ್ಮೆಯ ಮೈಸೂರು ಪ್ಯಾಲೆಸ್ ಸೊ ಮೈಸೂರಿನ ರಾಜಮನೆತನದ ಹಿಂದಿನ ನಿವಾಸವಾದ ಮೈಸೂರು ಅರಮನೆಯು ಇಂಡೋ ಸಾರ್ಸನಿಕ್ ಶೈಲಿಯ ವಾಸ್ತುಶಿಲ್ಪಕ್ಕೆ ಅತ್ಯಂತ ಪ್ರಸಿದ್ಧವಾದ ಉದಾಹರಣೆಯಾಗಿದೆ ಸೊ ಇದನ್ನು ಒಡೆಯರ್ ರಾಜವಂಶದ ಇಪ್ಪತ್ನಾಲ್ಕನೆಯ ಆಡಳಿತಗಾರರಿಗಾಗಿ ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ನಿರ್ಮಿಸಲಾಯಿತು ಸೊ ಇಲ್ಲಿ ನಾವು ವಿಜೃಂಭಣೆಯಿಂದ ಆಚರಿಸುವಂತಹ ಪ್ರಮುಖವಾದಂತಹ ಒಂದು ಹಬ್ಬ ಯಾವುದು ಅಂದರೆ ಅದು ದಸರಾ ಹಬ್ಬ ಸೊ ಅದೇ ರೀತಿಯಾಗಿ ಚಾಮುಂಡಿ ಹಿಲ್ಸ್ ಕೂಡ ಇದರ ಹತ್ರ ಇರೋದನ್ನು ಚಾಮುಂಡಿ ದೇವಿ ಸನ್ನಿಧಿಯನ್ನು ನಾವು ನೋಡ್ಬೋದಾಗಿದೆ ಸೊ ಇದು ತುಂಬಾ ಏನಂದರೆ ಈ ಐತಿಹಾಸಿಕ ಸ್ಮಾರಕಗಳಲ್ಲಿ ಇದೂ ಕೂಡ ತನ್ನ ಒಂದು ಸ್ಥಾನವನ್ನು ಪಡ್ಕೊಂಡಿದೆ ಅಂತ ಹೇಳ್ಬೋದು ಸೊ ಇಲ್ಲಿ ಇದೆಲ್ಲ ತುಂಬಾ ಬೇರೆ ಬೇರೆ ರೀತಿಯಾದಂಥ ಅಂದರೆ ಹಿಂದೂ ಮುಘಲ್ ರಜಪೂತ್ ಗೌತಿಕ್ ಎಲ್ಲ ರೀತಿಯಾದಂಥ ಒಂದು ಸ್ಟೈಲನ್ನು ಎಲ್ಲ ಈ ಒಂದು ವಾಸ್ತುಶಿಲ್ಪದ ಸ್ಟೈಲ್ ಬಳಸಿಕೊಂಡು ಈ ಒಂದು ಮೈಸೂರು ಪ್ಯಾಲೇಸನ್ನು ನಾವು ಕಟ್ಟಿಸಲಾಗಿದೆ ಅಂತ ಹೇಳಬಹುದು ಮತ್ತೆ ಇಲ್ಲಿ ಡೋಮ್ ಇದೆ ಅಲ್ಲ ಸೊ ಡೋಮ್ ಇದೆ ಅಲ್ಲ ಒನ್ನೂರ ನಲವತ್ತೈದು ಫೂಟ್ ಫೈವ್ ಸ್ಟೋರಿ ಟಾ ಟವರನ್ನು ಅದು ಒಳಗೊಂಡಿರೋದನ್ನ ನೋಡಬಹುದು ಸೊ ಮುಂದಿನ ಇಂಪಾರ್ಟೆಂಟ್ ಆದಂತ ಒಂದು ಸ್ಮಾರಕ ಅಂದ್ರೆ ಹಂಪಿ ವಿರೂಪಾಕ್ಷ ಟೆಂಪಲ್ ಅಂತ ಹೇಳ್ಬೋದು ಇದು ಕೂಡ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ಇದು ಕೂಡ ಸೇರ್ಪಡೆಯಾಗಿದೆ ಸೊ ಅವಶೇಷಗಳ ನಗರವಾದ ಹಂಪಿ ಇದು ಏನು ಅವಶೇಷಗಳ ನಗರವಾಗಿ ಇವಾಗ ಉಳಿದುಕೊಂಡಿದೆ ಸೊ ಕರ್ನಾಟಕ ರಾಜ್ಯದ ಬೆಟ್ಟಗಳು ಕಣಿವೆಗಳ ನೆರಳಿನಲ್ಲಿ ಆಳದಲ್ಲಿ ನೆಲೆಗೊಂಡಿರುವ ಈ ಸ್ಥಳ ಇವತ್ತಿಗೂ ಕೂಡ ಪ್ರವಾ ಪ್ರಯಾಣಿಕರಿಗೆ ಐತಿಹಾಸಿಕ ಆನಂದವಾಗಿದೆ ಅಂತಲೇ ಹೇಳ್ಬೋದು ಸೊ ಇದನ್ನು ಇದು ಕರ್ನಾಟಕದಲ್ಲಿ ಇರುವಂತಹ ಒಂದು ಪ್ರಮುಖವಾದಂಥ ಒಂದು ದೇವಾಲಯ ಆಗಿದೆ ಹಂಪಿಯಲ್ಲಿರೋದು ಯಾವುದು ಅಂದರೆ ವಿರೂಪಾಕ್ಷ ಟೆಂಪಲ್ ಆಗಿದೆ ಸೊ ವಿರೂಪಾಕ್ಷ ಟೆಂಪಲ್ ತುಂಬಾ ಚೆನ್ನಾಗಿ ಅದು ಏನು ಆ ಒಂದು ಸಾಮ್ರಾಜ್ಯದ ವೈಶಿಷ್ಟ್ಯವನ್ನು ಹೇಳುವಂಥ ಒಂದು ದೇವಾಲಯ ಆಗಿದೆ ಅಂತಲೇ ಹೇಳ್ಬೋದು ಸೊ ಇದರ ಲೊಕೇಶನ್ ಅಲ್ಲಿ ಅಂದರೆ ಬಳ್ಳಾರಿ ಡಿಸ್ಟಿಕ್ಟ್ ಕರ್ನಾಟಕದಲ್ಲಿ ನಾವು ಇದರ ಒಂದು ಲೊಕೇಶನನ್ನು ನೋಡ್ಬೋದು ಸೊ ಇದರಲ್ಲಿರುವಂತಹ ಇನ್ಸ್ಕ್ರಿಪ್ಷನ್ ಇದೆ ಹತ್ತೊಂಬತ್ತು ನೂರ ಎಂಬತ್ತಾರರ ಇನ್ಸ್ಕ್ರಿಪ್ಷನಲ್ಲಿ ಇದರ ಒಂದು ಉಲ್ಲೇಖವನ್ನು ನಾವು ನೋಡ್ಬೋದಾಗಿದೆ ಸೊ ಅದೇ ರೀತಿಯಾಗಿ ಹಂಪಿ ಇದೆ ಅಲ್ಲ ಸೊ ಈ ಒಂದು ಹಂಪಿಯ ಅವಶೇಷಗಳು ಸುಮಾರು ನಾಲ್ಕು ಸಾವಿರದ ನೂರು ಹೆಕ್ಟರೆ ಜಮೀನಿನಲ್ಲಿ ಅದರ ಅವಶೇಷಗಳು ಹಬ್ಬಿರೋದನ್ನು ನಾವು ನೋಡ್ಬೋದು ಅದೇ ರೀತಿಯಾಗಿ ಅಶೋಕನ ಎಪಿಗ್ರಫಿಯನ್ನು ನಾವು ಇದರಲ್ಲಿ ನೋಡ್ಬೋದು ರಾಮಾಯಣದಲ್ಲಿ ಪುರಾಣಗಳಲ್ಲಿ ಇದರ ಒಂದು ಉಲ್ಲೇಖವನ್ನು ಕೂಡ ನಾವು ನೋಡ್ಬೋದಾಗಿದೆ ಮುಂದಿನ ಪ್ರಮುಖವಾದಂಥ ಒಂದು ಐತಿಹಾಸಿಕ ಸ್ಥಾನ ಯಾವುದು ಅಂದರೆ ವಿಕ್ಟೋರಿಯಾ ಟರ್ಮಿನಸ್ ಅಥವಾ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ ಅಂತ ಕೂಡ ಇದನ್ನು ಕರೆಯಲಾಗತ್ತೆ ಸೊ ಇದು ಇದೆಯಲ್ಲ ಇವಾಗ ಸದ್ಯಕ್ಕೆ ಮುಂಬೈ ಮುಂಬೈಗೆ ಸೇವೆ ಸಲ್ಲಿಸುತ್ತಿರುವ ಪ್ರಮುಖ ರೈಲು ನಿಲ್ದಾಣವಾಗಿದೆ ಸೊ ಇದರ ನಿರ್ಮಾಣ ಕಾರ್ಯದಲ್ಲಿ ವಿಕ್ಟೋರಿಯನ್ ಗೌತಿಕ್ ಶೈಲಿಯ ವಾಸ್ತುಶಿಲ್ಪದಲ್ಲಿ ಇದನ್ನು ನಿರ್ಮಿಸಲಾಗಿದೆ ಅದೇ ರೀತಿಯಾಗಿ ಇದು ಕೂಡ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ನಲ್ಲಿ ತನ್ನ ಸ್ಥಾನವನ್ನು ಪಟ್ಕೊಂಡಿದೆ ಸೊ ಇದು ಇರೋದು ಮುಂಬೈ ಮಹಾರಾಷ್ಟ್ರದಲ್ಲಿ ಸೊ ಛತ್ರಪತಿ ಶಿವಾಜಿ ಅವರ ಒಂದು ಸ್ಮರಣಾರ್ಥಕವಾಗಿ ಅವರ ಕೊಡುಗೆಗಾಗಿ ಈ ಇದಕ್ಕೆ ವಿಕ್ಟೋರಿಯಾ ಟರ್ಮಿನಸ್ಗೆ ಆಮೇಲೆ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ ಅಂತ ಏನು ಹೆಸರನ್ನು ಬದಲಾಯಿಸಲಾಯಿತು ಸೊ ಇದು ಇದೆಲ್ಲ ಏನು ಈ ಒಂದು ಇನ್ ವಿಕ್ಟೋರಿಯನ್ ಗೌತಿಕ್ ಶೈಲಿಯ ವಾಸ್ತುಶಿಲ್ಪವನ್ನು ನಾವು ಇಲ್ಲಿ ನೋಡಬಹುದಾಗಿದೆ ಮುಂದಿನ ಇಂಪಾರ್ಟೆಂಟ್ ಆದಂತ ಒಂದು ಸ್ಮಾರಕ ಯಾವುದು ಅಂದರೆ ಜಂತರ್ ಮಂತರ್ ಜೈಪುರ್ನಲ್ಲಿ ಇರೋದು ಸೊ ಇವತ್ತಿಗೂ ಕೂಡ ಅದು ಏನೋ ಅಚ್ಚರಿಯವಾದಂತ ಒಂದು ಸ್ಮಾರಕ ಆಗಿದೆ ಅಂತಾನೆ ಹೇಳ್ಬೋದು ಸೊ ಜಂತರ್ ಮಂತರ್ ಜೈಪುರ್ನಲ್ಲಿ ಇರುವಂತಹ ಲಾರ್ಜೆಸ್ಟ್ ಸ್ಟೋನ್ ಅಸ್ಟ್ರೋನಾಮಿಕಲ್ ಅಬ್ಸರ್ವೇಟರಿ ಇನ್ ದ ವರ್ಲ್ಡ್ ಅಂತಾನೆ ಹೇಳ್ಬೋದು ಸೊ ಇದು ಇದೆಯಲ್ಲ ಜೈಪುರ್ನಲ್ಲಿ ಇರೋ ಇದೆ ರಾಜಸ್ಥಾನ್ ಜೈಪುರ್ ರಾಜಸ್ಥಾನದಲ್ಲಿ ಸೊ ಇದನ್ನು ಹದಿನೇಳುನೂರ ಇಪ್ಪತ್ತೇಳರಿಂದ ಹದಿನೇಳು ನೂರ ಅವಧಿಯಲ್ಲಿ ಇದನ್ನು ಕಟ್ಟಿಸಲಾಗಿತ್ತು ಸೊ ಜಂತರ್ ಮಂತರ್ ಇದೆ ಅಲ್ಲ ಅದು ಖಗೋಳ ವೀಕ್ಷಣಾಲಯ ಇದೆ ಸೊ ಮಾನವ ನಿರ್ಮಿತವಾದಂಥ ಒಂದು ಖಗೋಳ ವೀಕ್ಷಣಾಲಯ ಇಲ್ಲಿನ ಈ ಒಂದು ಖಗೋಳ ಶಾಸ್ತ್ರದ ಉಪಕರಣಗಳು ಅಥವಾ ಇನ್ಸ್ಟ್ರೂಮೆಂಟ್ಗಳು ಇದೆಯಲ್ಲ ಇವತ್ತಿಗೂ ಕೂಡ ಅದು ವರ್ಕ್ ಆಗತ್ತೆ ಸೊ ಇದು ಇದೆ ಅಲ್ಲ ಇದು ಕೂಡ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ನಲ್ಲಿ ಇದು ಕೂಡ ತನ್ನ ಸ್ಥಾನವನ್ನು ಪಡ್ಕೊಂಡಿದೆ ಸೊ ಇದರಲ್ಲಿ ಇರುವಂತಹ ಪ್ರಮುಖವಾದಂತಹ ಇನ್ಸ್ಟ್ರೂಮೆಂಟ್ಗಳೆಂದರೆ ಸಾಮ್ರಾಟ್ ಯಂತ್ರ ಜೈ ಜೈಪ್ರಕಾಶ್ ಯಂತ್ರ ದಿಶಾ ಯಂತ್ರ ರಾಮ ಯಂತ್ರ ಅದೇ ರೀತಿಯಾಗಿ ಚಕ್ರಯಂತ್ರ ರಾಶಿ ವಲಯ ಯಂತ್ರ ದಿಗ್ಗಾಶ ಯಂತ್ರ ಆಮೇಲೆ ಉತ್ತಾಂಶ ಯಂತ್ರ ಸೊ ಈ ರೀತಿಯಾಗಿ ಹಲವಾರು ಒಂದು ಇನ್ಸ್ಟ್ರೂಮೆಂಟ್ಗಳನ್ನು ನಾವು ನೋಡ್ಬೋದು ಸೊ ಇದನ್ನ ಇದೆಲ್ಲ ಹದಿನೆಂಟನೇ ಶತಮಾನದಲ್ಲಿ ಮಹಾರಾಣಿ ಅನನ್ಯ ಮಹಾಜನ್ ಆಫ್ ಜೈಪುರ್ ಅವರು ಇದನ್ನ ಫೈವ್ ಜಂತರ್ ಮಂತರ್ ಅನ್ನ ಅವರು ನಿರ್ಮಾಣ ಮಾಡಿದ್ರು ಸೊ ಹದಿನೇಳು ನೂರ ಇಪ್ಪತ್ನಾಲ್ಕರಿಂದ ಹದಿನೇಳನೂರ ಮೂವತ್ತೈದರಲ್ಲಿ ಸೊ ಐದು ಸ್ಥಳಗಳು ಯಾವುದು ಅಂದರೆ ನ್ಯೂ ಡೆಲ್ಲಿ ಜೈಪುರ್ ಉಜ್ಜೈನ್ ಮಥುರಾ ಮತ್ತು ವಾರಣಾಸಿ ಓಕೆ ಸೊ ಮುಂದಿನ ಇಂಪಾರ್ಟೆಂಟ್ ಆದಂತಹ ಒಂದು ಸ್ಮಾರಕ ಯಾವುದು ಅಂದರೆ ಅದು ಜೈಪುರ್ ಅಹ್ ಮೆಹರ್ಗರ್ ಫೋರ್ಟ್ ಆಗಿದೆ ಸೊ ಜೈಪುರ್ನಲ್ಲಿರುವಂತಹ ಮೆಹರ್ಗರ್ ಫೋರ್ಟ್ ಫೋರ್ಟ್ ಅಥವಾ ಕೋಟೆ ಜೋಧ್ಪುರ್ನಲ್ಲಿ ನೆಲೆಗೊಂಡಿರುವ ಮೆಹರ್ಗರ್ ಫೋರ್ಟ್ ಕೋಟೆ ಅಥವಾ ದೇಶದ ಅತಿ ದೊಡ್ಡ ಕೋಟೆಗಳಲ್ಲಿ ಒಂದಾಗಿದೆ ಅಂತಾನೆ ಹೇಳ್ಬೋದು ಸೊ ಇದು ಇದೆಲ್ಲ ನಾಲ್ಕುನೂರ ಹತ್ತು ಅಡಿ ಎತ್ತರದ ಬೆಟ್ಟದ ತುದಿಯಲ್ಲಿದೆ ಮತ್ತು ಬೃಹತ್ ಗೋಡೆಗಳಿಂದ ಇದನ್ನ ರಕ್ಷಿಸಲ್ಪಟ್ಟಿದೆ ಅಂತಾನೆ ಹೇಳ್ಬೋದು ಈ ಕೋಟೆ ಇದೆಯಲ್ಲ ಇವಾಗ ಮ್ಯೂಸಿಯಂ ಆಗಿ ಅದು ಪರಿವರ್ತನೆಯಾಗಿದೆ ಇದರಲ್ಲಿ ರಾಯಲ್ ಫ್ಯಾಮಿಲಿಗೆ ಸಂಬಂಧಪಟ್ಟಂತೆ ಸೊ ರಾಯಲ್ ಫ್ಯಾಮಿಲಿಗೆ ಸಂಬಂಧಪಟ್ಟಂತೆ ವಿವಿಧ ವಸ್ತುಗಳನ್ನ ಇಲ್ಲಿ ಪ್ರದರ್ಶನ ಮಾಡಲಾಗ್ತಿದೆ ಅಂದರೆ ಮ್ಯೂಸಿಯಂನಲ್ಲಿ ಸೊ ಅದೇ ರೀತಿಯಾಗಿ ಈ ಅರಮನೆಯನ್ನ ಯಾರು ನಿರ್ಮಿಸಿದ್ರು ಅಂದ್ರೆ ಹದಿನಾಲ್ಕನೂರ ಐವತ್ತೊಂಬತ್ತರಲ್ಲಿ ರಾವ್ ಜೋಧ ರಾವ್ ಜೋಧ ಅವರು ಇದ್ದಾರಲ್ಲ ಈ ಒಂದು ಅರಮನೆ ಅಥವಾ ಕೋಟೆಯನ್ನ ಅವರು ನಿರ್ಮಾಣ ಮಾಡಿದ್ರು ಅಂತಾನೆ ಹೇಳ್ಬಹುದು ಸೊ ಅದೇ ರೀತಿಯಾಗಿ ಈ ಒಂದು ಏನು ಮುಂದಿನ ಪ್ರಮುಖವಾದಂತಹ ಒಂದು ಐತಿಹಾಸಿಕ ಸ್ಮಾರಕ ಸೊ ನಮ್ಮ ಬಿಜಾಪುರ್ನಲ್ಲಿ ಇರುವಂತಹ ಯಾವುದು ಗೋಲ್ಗುಂಬಸ್ ಸೊ ಗೋಲ್ ಗುಂಬಸ್ ಇದೆ ಅಲ್ಲ ಇದನ್ನ ಗೋಲ ಗುಮ್ಮಟ ಅಂತ ಕೂಡ ಕರೆಯಲಾಗತ್ತೆ ಸೊ ಅದರ ಹೆಸರೇ ಹೇಳುವಂತೆ ಸೊ ಇದನ್ನ ಬಿಜಾಪುರದ ಸುಲ್ತಾನ ಮೊಹಮ್ಮದ್ ಆದಿಲ್ ಶಾ ಅವರ ಒಂದು ಸಮಾಧಿ ಅಂತಾನೆ ಹೇಳ್ಬಹುದು ಸೊ ಈ ಒಂದು ಟೋಂಬ್ ಇದೆ ಅಲ್ಲ ಅಥವಾ ಗುಮ್ಮಟ ಇದೆ ಅಲ್ಲ ಕರ್ನಾಟಕದ ಬಿಜಾಪುರದಲ್ಲಿ ಇದನ್ನು ನೋಡ್ಬೋದು ಈ ಒಂದು ಸ್ಮಾರಕದ ಪ್ರಮುಖವಾದಂತಹ ವಾಸ್ತುಶಿಲ್ಪಿ ಯಾಕೂತ್ ಆಗಿದ್ದಾನೆ ಸೊ ಹದಿನಾರು ನೂರ ಐವತ್ತಾರರಲ್ಲಿ ಇದನ್ನು ನಿರ್ಮಿಸಲಾಗಿತ್ತು ಸೊ ಅದೇ ರೀತಿಯಾಗಿ ಗೋಲ್ ನಲ್ಲಿ ಬಳಸಲಾದಂತ ಒಂದು ವಾಸ್ತುಶಿಲ್ಪ ತುಂಬಾನೇ ರಚನಾತ್ಮಕವಾದಂತಹ ವಾಸ್ತುಶಿಲ್ಪ ಅಂತ ಪರಿಗಣಿಸಲಾಗಿದೆ ಇದನ್ನ ಮೊಹಮ್ಮದ್ ಆದಿಲ್ ಶಾ ಸೊ ಈ ಒಂದು ಆದಿಲ್ ಶಾ ಸಂತತಿಯ ದೊರೆಯಾದಂತಹ ಮೊಹಮ್ಮದ್ ಆದಿಲ್ ಶಾ ಇದನ್ನ ವಿಜಾಪುರದಲ್ಲಿ ಅಥವಾ ಇವಾಗಿನ ಬಿಜಾಪುರದಲ್ಲಿ ಅಥವಾ ವಿಜಯಪುರದಲ್ಲಿ ಸೊ ನೂರ ಇಪ್ಪತ್ತಾರರಲ್ಲಿ ಸ್ಟಾರ್ಟ್ ಮಾಡಿ ಹದಿನಾರನೂರ ಐವತ್ತಾರರಲ್ಲಿ ಇದನ್ನು ಕಂಪ್ಲೀಟ್ ಮಾಡಿದ್ರು ಅಂತಾನೆ ಹೇಳ್ಬೋದು ಓಕೆ ಸೊ ಮುಂದಿನ ಪ್ರಮುಖವಾದಂಥ ಒಂದು ಸ್ಮಾರಕ ಹುಮಾಯೂನ್ ಟೋಂಬ್ ಆಗಿದೆ ಸೊ ಹುಮಾಯೂನ್ ಟೋಂಬ್ ಹುಮಾಯೂನನ ಗೋರಿ ಅಂತಲೇ ಹೇಳ್ಬೋದು ಸೊ ಬೆರಗುಗೊಳಿಸುವ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗುವುದರ ಹೊರತಾಗಿ ಇದು ಭಾರತೀಯ ಉಪಖಂಡದ ಮೊದಲ ಉದ್ಯಾನ ಸಮಾಧಿ ಯಾವುದು ಅಂತ ಕೇಳಿದರೆ ಅದು ಹುಮಾಯೂನ್ ಸ್ಟೋಮ್ ಅಂತಲೇ ಹೇಳ್ಬೋದು ಸೊ ಅದೇ ರೀತಿಯಾಗಿ ಇದು ಇದೆ ಅಲ್ಲ ಹತ್ತೊಂಬತ್ತು ನೂರ ತೊಂಬತ್ಮೂರರಲ್ಲಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ನಲ್ಲಿಯೂ ಕೂಡ ತನ್ನ ಸ್ಥಾನವನ್ನು ಪಡ್ಕೊಂಡಿದೆ ಹದಿನೈದುನೂರ ಅರವತ್ತೊಂಬತ್ತರಿಂದ ಹದಿನ ಹದಿನೈದುನೂರ ಎಪ್ಪತ್ತರ ಅವಧಿಯಲ್ಲಿ ಹುಮಾಯುನ್ ಟೋಂಬನ್ನು ನಿರ್ಮಿಸಲಾಗಿದೆ ಅಂತ ಹೇಳ್ಬೋದು ಸೊ ಇದನ್ನ ಇದರ ಒಂದು ನಿರ್ಮಾಣ ಕಾರ್ಯದಲ್ಲಿ ಕೆಂಪು ಮರಳುಗಲ್ಲಿನ ಬಳಕೆ ಬೃಹತ್ ಪ್ರಮಾಣದಲ್ಲಿ ಬಳಕೆಯಾಗಿರೋದನ್ನು ಕೂಡ ನಾವು ನೋಡ್ಬೋದು ಸೊ ಈ ಹುಮಾಯುನ್ ಟೋಂಬನ್ನ ಸೊ ಹಿಂದೂಸ್ತಾನಿ ಭಾಷೆಯಲ್ಲಿ ಮಕ್ಬರಾ ಎ ಹುಮಾಯೂನ್ ಅಂತ ಕೂಡ ಕರೆಯಲಾಗುತ್ತೆ ಸೊ ಇದು ಮುಘಲ್ ಎಂಪ್ರರ್ ಹುಮಾಯುನ ಒಂದು ಸಮಾಧಿ ಅಂತಾನೆ ಹೇಳ್ಬೋದು ಸೊ ಇದನ್ನ ಯಾರು ಕಟ್ಟಿಸಿದ್ದಾರೆ ಅಂದ್ರೆ ಹುಮಾಯುನನ ಮೊದಲನೆಯ ಹೆಂಡತಿ ಬೇಗ ಬೇಗಮ್ ಅಥವಾ ಹಾಜಿ ಬೇಗಮ್ ಅನ್ನೋರು ಹದಿನೈದು ನೂರ ಅರವತ್ತೊಂಬತ್ತು ಎಪ್ಪತ್ತರ ಅವಧಿಯಲ್ಲಿ ಇದನ್ನ ಕಟ್ಟಿಸಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಮುಂದಿನ ಇಂಪಾರ್ಟೆಂಟ್ ಆದಂತ ಒಂದು ಸ್ಮಾರಕ ಯಾವುದು ಅಥವಾ ಟೆಂಪಲ್ ಯಾವುದು ಅಂದ್ರೆ ಅದು ಖಜುರಾಹೋ ಟೆಂಪಲ್ ಆಗಿದೆ ಸೊ ಇರೋಟಿಕ್ ಮತ್ತು ಐಂದ್ರಿಯ ಕೆತ್ತನೆಗಳಿಂದ ಅಲಂಕರಿಸಲ್ಪಟ್ಟಂಥ ಒಂದು ಬೆರಕುಗೊಳಿಸುವ ಒಂದು ದೇವಸ್ಥಾನ ಯಾವುದು ಅಂದರೆ ಅದು ಖಜುರಾಹೋ ಟೆಂಪಲ್ ಆಗಿದೆ ಸೊ ಇದು ಇದೆಲ್ಲ ವಿಶ್ವವಿಖ್ಯಾತವಾದಂಥ ಒಂದು ಹೆಸರುವಾಸಿಯಾಗಿದೆ ಖಜುರಾಹೋ ಸೊ ಮಧ್ಯಕಾಲೀನ ಕಾಲದಲ್ಲಿ ಭಾರತೀಯ ವಾಸ್ತುಶಿಲ್ಪ ಮತ್ತು ಸಂಸ್ಕೃತಿಯ ಒಂದು ಉದಾಹರಣೆಯಾಗಿದೆ ಸೊ ಈ ಒಂದು ದೇವಾಲಯವನ್ನು ಪ್ರೀತಿಯ ಸಂಕೇತ ಅಂತಾನೆ ಹೇಳ್ಬೋದು ಇದರಲ್ಲಿ ಇರುವಂಥ ಒಂದು ಚಿತ್ರಗಳನ್ನು ನೀವು ನೋಡ್ಬೋದಾಗಿದೆ ಸೊ ಇರಾಟಿಕ್ ಚಿತ್ರಗಳನ್ನು ನಾವು ನೋಡ್ಬೋದು ಇದರಲ್ಲಿ ಸೊ ಇದು ಇರೋದು ಮಧ್ಯಪ್ರದೇಶನಲ್ಲಿ ಸೊ ಛತ್ತರ್ಪುರ್ ಡಿಸ್ಟಿಕ್ ಮಧ್ಯ ಪ್ರದೇಶದಲ್ಲಿ ಈ ಒಂದು ಖಜುರಾಹೋ ಗ್ರೂಪ್ ಆಫ್ ಮಾನುಮೆಂಟ್ಸ್ಗಳನ್ನು ನಾವು ನೋಡ್ಬೋದು ಸೊ ಈ ಖಜುರಾಹೋದಲ್ಲಿ ಇರುವಂತಹ ಆಲ್ಮೋಸ್ಟ್ ಇರುವಂತಹ ಒಂದು ಟೆಂಪಲ್ಗಳನ್ನು ಚಾಂದೇಲರು ಅಂದರೆ ಈ ಚಾಂದೇಲರ್ ಡೈನಾಸ್ಟಿ ಅವರು ಒಂಬೈನೂರ ಐವತ್ತರಿಂದ ಸಾವಿರದ ಐವತ್ತರವರೆಗೆ ಇದನ್ನು ಕಟ್ಸಿರಬಹುದು ಅಂತ ಬಹಳ ಜನ ಅಭಿಪ್ರಾಯವನ್ನು ಪಡ್ತಾರೆ ಸೊ ಇದಿಷ್ಟು ಭಾಗ ಒಂದರ ಪ್ರಮುಖವಾದಂತಹ ಈ ಒಂದು ಇತಿಹಾಸವನ್ನು ಮರಳಿ ಮರಳಿ ನಮಗೆ ಸ್ಮರಿಸುವಂತಹ ಸ್ಮಾರಕಗಳ ಕುರಿತಾದ ಮಾಹಿತಿಯಾಗಿತ್ತು ಸೊ ಭಾಗ ಎರಡರಲ್ಲಿ ಮತ್ತೆ ಪ್ರಮುಖವಾದಂತಹ ಸ್ಮಾರಕಗಳ ಕುರಿತಾಗಿ ನಿಮ್ಮೊಂದಿಗೆ ನಾನು ಬರ್ತೀನಿ ಸೊ ಇದಿಷ್ಟು ಈ ಭಾಗದ ಮಾಹಿತಿಯಾಗಿತ್ತು ತುಂಬಾ ಧನ್ಯವಾದಗಳು